ನಮಸ್ತೆ ವೀಕ್ಷಕರೇ, ನಿಮ್ಮ ಮನಸ್ಸಿನ ಮನೆಯ ಅಡುಗೆ ಮನೋ ಮನೆಗೆ ಸ್ವಾಗತ. ಇವತ್ತು ಹಾಯ್ ಫ್ರೆಂಡ್ಸ್, ಇವತ್ತು ಡಿಫ್ರೆಂಟ್ ಆಗಿರೋ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲ್ ಆಗಿ ನಾವು ಬ್ರೆಡ್ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಈರುಳ್ಳಿ ಪಲ್ಯ ಹಾಕ್ಕೊಂಡು ತಿಂತೀವಲ್ಲ, ಆ ಬ್ರೆಡ್ ಟೋಸ್ಟ್ಗಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಾಗುವ ಸಾಮಗ್ರಿಗಳು: ಬ್ರೆಡ್ ಪೀಸ್ 4, ಅಕ್ಕಿ ಹಿಟ್ಟು ಅರ್ಧ ಬಟ್ಟಲು, ಕಡಲೆ ಹಿಟ್ಟು 1 ಬಟ್ಟಲು, ಸೋಡಾ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ 1 ಚಮಚ, ಅಚ್ಚಕಾರದ ಪುಡಿ 1 ಚಮಚ, ಕೊತ್ತಂಬರಿ ಸೊಪ್ಪು 1/2 ಬಟ್ಟಲು, ಟೊಮೆಟೊ 1/2 ಬಟ್ಟಲು, ಈರುಳ್ಳಿ 1/2 ಬಟ್ಟಲು. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸೋಡಾ, ಉಪ್ಪು, ಜೀರಿಗೆ, ಅಚ್ಚಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ ಇದೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಯಾವುದಕ್ಕೆ ಇರಬೇಕಂದ್ರೆ, ನಾವು ಬಜ್ಜಿ ಮಾಡ್ಕೋತೀವಲ್ಲ, ಬಜ್ಜಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿರಬೇಕು. ನೋಡಿ, ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಹದಕ್ಕಿದ್ರೆ ಸಾಕು. ನಾವು ತವೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀವಿ. ಬ್ರೆಡ್ ಸ್ಲೈಸ್ನ ತಗೊಂಡು ನಾವು ಮಿಕ್ಸ್ ಮಾಡಿರೋ ಹಿಟ್ಟಲ್ಲಿ ಅದ್ಕೋಬೇಕು. ನೋಡಿ, ಎಷ್ಟು ನೀಟಾಗಿ ಫುಲ್ ಕವರ್ ಆಗ್ತಿದೆ ಬ್ರೆಡ್ಡು. ಇವಾಗ ತವೆ ಕಾದಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬ್ರೆಡ್ನ ಫ್ರೈ ಮಾಡ್ಕೋಬೇಕು. ಇವಾಗ ಮತ್ತೊಂದು 1/2 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಟರ್ನ್ ಮಾಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಫ್ರೈ ಮಾಡಿದ್ದಾಗಿದೆ. ಇವಾಗ ಅದೇ ಪ್ರೊಸೀಜರಲ್ಲಿ ಇನ್ನೊಂದು ಬ್ರೆಡ್ ಸ್ಲೈಸ್ನ ತಗೊಂಡು ಹಿಟ್ಟಲ್ಲಿ ಎತ್ತಿ ತವೆ ಮೇಲೆ ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳಿಕ್ಕೆ ನೀವು ಬೆಣ್ಣೆ ಅಥವಾ ತುಪ್ಪ ಏನಾದರೂ ಯೂಸ್ ಮಾಡ್ಬೋದು, ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ ಅದು. ಇವಾಗ ನೋಡಿ, 2 ಫ್ರೈ ಆಗಿದ್ದಾಗಿದೆ. ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸಾಸ್ ಜೊತೆ ಆ ಥರನೂ ತಿನ್ಬೋದು, ಅಥವಾ ಆಗೇನಾದರೂ ತಿನ್ಬೋದು. ಯಾಕಂದರೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಏನೂ ಬೇಕನ್ನಿಸಲ್ಲ. ಇವಾಗ ಎಲ್ಲ ಕಡೆ ಮಳೆ ಬೇರೆ ಬರ್ತಾ ಇದೆ, ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಖುಷಿ ಕೊಡುತ್ತೆ. ಈ ಬ್ರೆಡ್ ಟೋಸ್ಟ್ ನಿಮಗೂ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಈ ಮನೋಮನೆ ಚಾನೆಲ್ ನಿಮಗಾಗಿ ವಿಭಿನ್ನ ಹಾಗೂ ಆರೋಗ್ಯಕರವಾದ ರೆಸಿಪಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತರಲಿದೆ. ಅಲ್ಲಿಯವರೆಗೂ ಎಲ್ಲರೂ ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ನಮಸ್ಕಾರ.